ನೀತು ಅನ್ನದಮನೆ ಕನ್ನಡ ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಇವತ್ತು ಸಿಂಪಲ್ ಆಗಿರುವಂತಹ ನನ್ನ ದೇವ್ರ ಮನೆ ಟೂರ್ನ ಮಾಡ್ತಾ ಇದ್ದೀನಿ. ಇದು ತುಂಬ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ನನ್ನ ಸಬ್ಸ್ಕ್ರೈಬರ್ಸು ರಿಪೀಟೆಡ್ ಆಗಿ ಕೇಳ್ತಾ ಇದ್ರು ದೇವ್ರ ಮನೆ ಟೂರ್ನ ಮಾಡಿ ಅಂತ. ಅದಕ್ಕೋಸ್ಕರ ನಾನು ಇವತ್ತು ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿದೆ, ತುಂಬಾ ಸಿಂಪಲ್ ನನ್ನ ದೇವ್ರ ಮನೆ. ಬಟ್ ನಾನು ತುಂಬ ಕ್ಲೀನಾಗಿ ಶ್ರದ್ಧಾಭಕ್ತಿಯಿಂದ ಇಟ್ಕೊಂಡಿದ್ದೀನಿ. ಮತ್ತು ಟಿಪ್ಸ್ ಕೂಡ ಕೊಡ್ತೀನಿ, ಏನೇನೆಲ್ಲ ದೇವ್ರ ಮನೇಲಿ ಇಟ್ಕೋಬೇಕು, ಯಾವ ರೀತಿ ನಾವು ಪೂಜೆ ಮಾಡ್ಬೋದು ಅನ್ನೋದನ್ನು ನನಗೆ ತಿಳಿದಿರುವಷ್ಟು ಮಾಹಿತಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸುಮಾರು ವಿಷಯ ಎಲ್ಲರಿಗೂ ಗೊತ್ತಿರುತ್ತೆ, ತುಂಬ ಯಾರಿಗೆ ಗೊತ್ತಿರಲ್ಲ ಅನ್ನೋರಿಗೆ ಯೂಸ್ಫುಲ್ ಆಗಲಿ ಅಂತ ನನಗೆ ಏನೇನು ಗೊತ್ತೋ ಅದನ್ನೆಲ್ಲ ನಾನು ಹೇಳ್ಕೊಡ್ತೀನಿ. ಬನ್ನಿ ಹಾಗಿದ್ರೆ ಯಾಕ್ತರ ವೀಡಿಯೋನ ಶುರು ಮಾಡೋಣ. ವೀಡಿಯೋ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಇಲ್ಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ, ಹಾಗೂ ಇನ್ಫಾರ್ಮೇಷನ್ ಯೂಸ್ಫುಲ್ ಅನಿಸಿದ್ರೆ ಶೇರ್ ಕೂಡ ಮಾಡಿ. ಬನ್ನಿ ಹಾಗಿದ್ರೆ ನಮ್ಮ ದೇವ್ರ ಮನೆಗೆ. ಈಗ ನೋಡಿ, ಇದು ನಮ್ಮ ಮೇಯ್ನ್ ಡೋರ್ ಆಗಿರುತ್ತೆ. ಮೇಯ್ನ್ ಡೋರಿಂದ ಒಳಗಡೆ ಬಂದ ತಕ್ಷಣ ನನಗೆ ಲೆಫ್ಟ್ ಸೈಡಲ್ಲಿ ದೇವ್ರ ಮನೆ ಇದೆ. ನೋಡಿ, ಈ ರೀತಿಯಾಗಿದೆ ನನ್ನ ದೇವ್ರ ಮನೆ, ತುಂಬ ಸಿಂಪಲ್ ಆಗಿರುತ್ತೆ. ಡಬಲ್ ಡೋರ್ ಇರುವಂತಹ ದೇವ್ರ ಮನೆ ಆಗಿರುತ್ತೆ. ಈಗ ನೋಡಿ, ಮೇಯ್ನ್ ಡೋರಲ್ಲಿ ನಾನು ಮಾವಿನ ತೋರಣ ಕಟ್ಟಿದ್ದೆ. ನನ್ನ ಚಿಕ್ಕ ಮಗ ಅದನ್ನು ನನಗೇನೋ ಕೆಲಸ ಮಾಡಿಕೊಡ್ತೀನಿ, ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಅವನಿಗೆ ಗೊತ್ತಿಲ್ಲ ಕಟ್ ಮಾಡಿಬಿಟ್ಟಿದ್ದಾನೆ. ಸೊ ಅದಕ್ಕೆ ಅರ್ಧ ಕಟ್ ಮಾಡಿದ್ದ, ಇನ್ನು ಅರ್ಧ ಕೂಡ ನಾನು ತೆಗೆದುಬಿಟ್ಟಿದ್ದೀನಿ. ನಾನು ಯಾವುದೇ ರೀತಿಯಾದಂತಹ ಪ್ಲಾಸ್ಟಿಕ್ ಹಾರಗಳಾಗಿರ್ಬೋದು, ತೋರಣ ಆಗಿರ್ಬೋದು, ನಾನು ದೇವ್ರ ಮನೆಗೆ ಹಾಕೋದಿಲ್ಲ. ಯಾವಾಗಲೂ ಮಾವಿನ ತೋರಣ ಮಾತ್ರ ಕಟ್ತೀನಿ. ಮಾವಿನ ತೋರಣ ಸದಾ ದೇವ್ರ ಮನೆ ಬಾಗಿಲಲ್ಲಿ ಇರಬೇಕು. ಅದು ಹಸಿದಾಗಿರ್ಬೋದು, ಒಣಗಿರೋದಾಗಿರ್ಬೋದು ಅಂತ ಹೇಳ್ತಾರೆ ಹಿರಿಯರು. ನಾನು ಕೂಡ ಅದನ್ನು ಫಾಲೋ ಮಾಡ್ತೀನಿ. ಮತ್ತು ನಾವು ಈ ಹಬ್ಬಕ್ಕೆ ಕಟ್ಟಿದ್ರೆ ಮುಂದೆ ಬರೋ ಹಬ್ಬದಲ್ಲಿ ಮಾತ್ರ ಮಾವಿನ ತೋರಣನ ತೆಗಿಬೇಕು, ಅಥವಾ ಏನಾದರೂ ಮನೆಯಲ್ಲಿ ಪೂಜೆಗಳು ಫಂಕ್ಷನ್ಗಳಿದ್ದಾಗ ನಾವು ಬದಲಾಯಿಸ್ಬೇಕು ಅಂತ ಹೇಳ್ತಾರೆ. ಈಗ ನಾನು ಅರ್ಧ ಕಟ್ ಮಾಡಿದ್ರಿಂದ ಅರ್ಧ ಇಡಬಾರ್ದು ಅಂತ ನಾನು ತೆಗ್ದು ಹೂವನ್ನೇ ಹಾಕ್ಕೊಂಡಿದ್ದೀನಿ. ನೋಡಿ, ಇವತ್ತು ಸೋಮವಾರ ಆಗಿರೋದ್ರಿಂದ ಮನೆಯಲ್ಲಿ ವಾರದ ಪೂಜೆ ಕೂಡ ಮಾಡಿದ್ದೀನಿ. ಈಗ ಬನ್ನಿ ನಮ್ಮ ದೇವ್ರ ಮನೆ ನೋಡೋಣ. ನೋಡಿ, ವಸ್ತುಲು ನಾವು ಎಷ್ಟು ನಮ್ಮ ವಸ್ತುಲಿನ ಚೆನ್ನಾಗಿ ಇಟ್ಕೊತೀವೋ ದೇವ್ರ ಮನೇಲಿ, ಅಷ್ಟು ನಮ್ಮ ಮನೇಲಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ವಸ್ತುಲು ತುಂಬಾ ಮುಖ್ಯ. ಶ್ರೀದೇವಿ, ಭೂದೇವಿ ಹಾಗೂ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸಿರುವಂತಹ ಜಾಗ ಈ ವಸ್ತುಲು. ಈ ವಸ್ತುಲಿನ ಪೂಜೆ ಪ್ರತಿನಿತ್ಯ ಮಾಡಬೇಕು. ನಾನು ಪ್ರತಿನಿತ್ಯ ಮಾಡ್ತೀನಿ. ಒಂದು ಎಳೆ ಆದರೂ ಹಸಿರಂಗೋಲಿ ಇಟ್ಟಿರಬೇಕು ಫ್ರೆಂಡ್ಸ್. ಇನ್ನು ವಸ್ತುಲನ್ನು ಯಾವುದೇ ಕಾರಣದಿಂದ ಕೂಡ ನಮ್ಮ ಕಾಲಿಂದ ತಗಲಿಸ್ಬಾರ್ದು, ಟಚ್ ಮಾಡಿಸ್ಬಾರ್ದು ಅಂತ ಹೇಳ್ತಾರೆ. ಬಾಗಿಲನ್ನು ಹೊಸ್ತಲನ್ನು ಕಾಲು ತಗಲಿದ್ದೆ ಅದರಲ್ಲಿ ಮಹಾಲಕ್ಷ್ಮಿಗೆ ಅಸಮಾಧಾನ ಆಗುತ್ತಂತೆ. ಸೊ ಅದಕ್ಕೋಸ್ಕರ ನಾವು ಮನೆಯಲ್ಲಿರುವ ಮಕ್ಕಳಿಗೂ ಕೂಡ ತಿಳಿಸ್ಕೊಡ್ಬೇಕು, ವಸ್ತುಲ ಮೇಲೆ ನಿಂತ್ಕೊಳ್ಳೋದಾಗಲಿ ಕಾಲಿಂದ ತುಳಿಯೋದಾಗಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ಅವರು ಕೂಡ ಕಲ್ತ್ಕೊತಾರೆ. ಈಗ ನೋಡಿ, ನಾವು ದೇವ್ರ ಮನೆ ಒಳಗೆ ಹೋಗುವಾಗ ಯಾವಾಗಲೂ ನಮ್ಮ ಬಲಗಾಲನ್ನು ಒಳಗಡೆ ಇಟ್ಟು ಹೋಗಬೇಕಂತೆ. ಎಡಗಾಲನ್ನು ಇಟ್ಟು ಯಾವುದೇ ಕಾರಣಕ್ಕೂ ಒಳಗಡೆ ಹೋಗಬಾರ್ದು. ನಂತರ ನೋಡಿ, ನಮ್ಮ ಮನೆಯ ದೇವ್ರ ಮನೆ ಬಾಗಿಲನ್ನ ಹಾಗೆ ಖಾಲಿ ಬಿಟ್ಟಿರಬಾರ್ದು. ಓಂ ಅಂತ ಅಥವಾ ಶ್ರೀ ಅಂತ ಅಥವಾ ಸ್ವಸ್ತಿಕ ಚಿಹ್ನೆ ಆದರೂ ಇಟ್ಟಿರಬೇಕು. ಅರಿಶಿನ ಕುಂಕುಮ ಅಥವಾ ಶ್ರೀಗಂಧದಿಂದ ಬರೆದಿರಬೇಕಂತೆ. ಖಾಲಿ ಬಾಗಿಲನ್ನು ಬಿಡಬಾರ್ದು. ನೋಡಿ, ಈ ರೀತಿಯಾಗಿದೆ. ಹೊಸ್ತಿಲಾಗಿದ ತಕ್ಷಣ ನಾನು ಬಾಗಿಲನ್ನ ತೋರಿಸಿದ್ನಲ್ಲ, ಈ ರೀತಿ ಬರೆದಿರಬೇಕು. ದೇವ್ರ ಮನೆ ಬಾಗಿಲ ಮೇಲೂ ಕೂಡ ಅರಿಶಿನ ಕುಂಕುಮ ಇರಬೇಕಂತೆ ಸದಾ. ನೋಡಿ, ನಂತರ ನಾನು ಮೇಲಿಂದ ತೋರಿಸ್ತಾ ಇದ್ದೀನಿ. ಇದು ನಾನು ವಿಡಿಯೋಲ ನಿಮಗೆ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ಇದನ್ನು ನನಗೆ ನಮ್ಮ ಅಕ್ಕ ಕೊಟ್ಟಿರುವಂತಹ ಫೋಟೋ. ರೀಸೆಂಟಾಗಿ ನಮ್ಮ ಮನೆಗೆ ಬಂದಿರುವಂಥದ್ದು ಅಮ್ಮ ಕಾಮಾಕ್ಷಿ ಅಮ್ಮನವರು. ಅವ್ರಿಗೂ ಕೂಡ ನಾನು ಪೂಜೆ ಮಾಡಿದ್ದೀನಿ. ನೋಡಿ, ಸ್ವಸ್ತಿಕ ಚಿಹ್ನೆ ನಿಮ್ಮ ಮನೆಯ ಹೊಸ್ತಿಲ್ ಮೇಲೆ ಅಥವಾ ಬಾಗಿಲ ಮೇಲೆ ಅಥವಾ ದೇವ್ರ ಮನೆಯಲ್ಲಿ ಖಂಡಿತ ಯಾವಾಗಲೂ ಇರಬೇಕು ಅಂತ ಹೇಳ್ತಾರೆ. ವಿಘ್ನಗಳನ್ನು ಅದು ನಿವಾರಿಸುತ್ತಂತೆ, ಮತ್ತು ಶ್ರೀಲಕ್ಷ್ಮಿಯ ಸಂಕೇತ ಕೂಡ. ಅದಕ್ಕೋಸ್ಕರ ಸ್ವಸ್ತಿಕ ರಂಗೋಲಿನ ಅಥವಾ ಸ್ವಸ್ತಿಕ ಚಿಹ್ನೆನ ಅರಿಶಿನ ಕುಂಕುಮ ಅಥವಾ ಶ್ರೀಗಂಧದಿಂದ ಸದಾ ಬರೆದಿಟ್ಕೊಳ್ಳಿ. ನಂತರ ಬನ್ನಿ ಪೂಜೆ ನೋಡಿ, ಇವತ್ತು ವಾರ ಆಗಿರೋದ್ರಿಂದ ನಾನು ಪೂಜೆ ಮಾಡಿದ್ದೀನಿ. ನಂತರ ಸ್ನೇಹಿತರೆ, ನೀವು ದೀಪ ಹಚ್ತಿರಲ್ಲ, ದೀಪದ ಮುಂದೆ ಅಥವಾ ದೀಪದ ಮುಂದೆ ಆದರೂ ಆಗಿರ್ಬೋದು, ಅಥವಾ ದೇವರು ಕೂರಿಸ್ತೀವಲ್ಲ ದೇವ್ರ ಮುಂದೆ ಆಗಿರ್ಬೋದು, ರಂಗೋಲಿ ಹಾಕಿರಬೇಕು. ಶ್ರೀಚಕ್ರ ರಂಗೋಲಿ ಆದರೂ ಹಾಕ್ಬೋದು, ಜಾಗ ಇಲ್ಲ ಅನ್ನೋರು ಒಂದು ಚಿಕ್ಕ ರಂಗೋಲಿ ಆದ್ರೂ ಹಾಕಿರಬೇಕಾಗುತ್ತೆ. ಮತ್ತು ತುಳಿಯೋ ಜಾಗದಲ್ಲಿ ಕೆಲವೊಂದು ರಂಗೋಲಿಗಳನ್ನ ಹಾಕಬಾರ್ದು. ಕುಬೇರ ರಂಗೋಲಿ ಆಗಿರ್ಬೋದು, ಶ್ರೀಚಕ್ರ ರಂಗೋಲಿ ಆಗಿರ್ಬೋದು, ಇದನ್ನೆಲ್ಲ ನಾವು ಯಾವುದೇ ಕಾರಣಕ್ಕೂ ತುಳಿಯೋ ಜಾಗದಲ್ಲಿ ಬಿಡಬಾರ್ದು. ರಂಗೋಲಿ ಹಾಕಿದ ನಂತರ ಅರಿಶಿನ ಕುಂಕುಮ ಸ್ವಲ್ಪ ಇಟ್ಟು ಹೂವು ಇಟ್ಟು ಪೂಜೆ ಮಾಡಬೇಕು.
ಪೂಜೆ ಮಾಡೋಕ್ಕೂ ಮುಂಚೆ ನಾವು ಈ ರಂಗೋಲಿನ ಹಾಕಬೇಕಾಗತ್ತೆ. ಮತ್ತು ಇನ್ನು ರಂಗೋಲಿ ವಿಚಾರಕ್ಕೆ ಬಂದರೆ ಆ ರಂಗೋಲಿನ ನಾವು ಬರೀ ಪುಡಿಯಿಂದ ಹಾಕಬಾರ್ದು, ಅಕ್ಕಿ ಹಿಟ್ಟಿಂದ ದೇವ್ರ ಮನೆಯಲ್ಲಿ ರಂಗೋಲಿ ಹಾಕಬೇಕು ಅಂತ ಹಿರಿಯರು ಸದಾ ಹೇಳ್ತಾ ಇರ್ತಾರೆ ನಮಗೆ. ಈಗ ಬನ್ನಿ ನೋಡಿ, ದೇವರು ದೀಪನೂ ಅಷ್ಟೇ ಸಣ್ಣಗೆ ಉರಿಸ್ಬೇಕು. ಇವಾಗ ನಾವು ಬೆಳಗ್ಗೆ ಹಚ್ಚಿದ ದೀಪ ಸಂಜೆವರೆಗೂ ಉರಿಬೇಕಂತೆ. ಮತ್ತು ನಂತರ ನಾವು ಸಂಜೆ ಎಣ್ಣೆ ಹಾಕಿ ರಾತ್ರಿ ಎಷ್ಟೊತ್ತು ಉರಿಯುತ್ತೋ ಅಷ್ಟೊತ್ತು ಉರಿಸ್ಬೇಕು. ಮತ್ತು ಮನೆಯಲ್ಲಿ ಸದಾ ದೀಪ ಉರಿತಿದ್ರೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ನೆಗೆಟಿವ್ ಎನರ್ಜಿ ಬರಲ್ಲ ಅಂತ ಹೇಳ್ತಾರೆ. ಇನ್ನು ಸ್ನೇಹಿತರೆ, ನಮ್ಮ ಮನೆ ದೇವ್ರ ಮನೆ ಹೇಗಿರುತ್ತೋ ಅಷ್ಟೇ ಪ್ರಶಾಂತವಾಗಿ ನಮ್ಮ ಮನೆ ಕೂಡ ಇರುತ್ತೆ, ದೈವಾನುಗ್ರಹ ಇರುತ್ತೆ, ಯಾವುದೇ ರೀತಿಯಾದಂತಹ ಕೆಡುಕುಗಳು, ಕಿರಿಕಿರಿಗಳು, ಜಗಳಗಳು ನಮ್ಮ ಮನೆಯಲ್ಲಿ ಆಗಲ್ಲ ಅಂತ ಹೇಳ್ತಾರೆ. ಸೊ ನಾವು ದೇವ್ರ ಮನೆಗೆ ಎಷ್ಟು ಬೇಜಾರಾಗಿದ್ದಾಗೂ ದೇವ್ರ ಮನೇಲಿ ಬಂದು ಕೂತ್ಕೊಂಡ ತಕ್ಷಣ ನಮ್ಮ ಮನಸ್ಸು ಶುದ್ಧ ಆಗಬೇಕು. ಆ ರೀತಿ ನಾವು ದೇವ್ರ ಮನೇನ ಶುದ್ಧಿಯಾಗಿ ಇಟ್ಕೋಬೇಕು. ಮತ್ತು ಪ್ರತಿನಿತ್ಯ ಮನೆಯಲ್ಲಿ ಪೂಜಾ ಕಾರ್ಯಗಳು ಮಾಡಲೇಬೇಕು, ಎಲ್ಲರೂ ಅಷ್ಟೇ ತಪ್ಪದೇ ಮಾಡಬೇಕು. ದೀಪ ಮನೆಯಲ್ಲಿ ಬೆಳಗಿಸಲೇಬೇಕು ಅಂತ ಹೇಳ್ತೀನಿ. ದೀಪ ಬೆಳಗಿಸೋದ್ರಿಂದ ನಮ್ಮ ಮನೇಲಿ ಯಾವುದೇ ರೀತಿಯಾದಂತಹ ಅನಾಹುತಗಳಾಗಲ್ಲ. ಮತ್ತು ಸುಗಂಧಭರಿತವಾದಂತಹ ಧೂಪ ಆಗಿರ್ಬೋದು, ಅಗರಬತ್ತಿ ಆಗಿರ್ಬೋದು, ಆರತಿ, ತುಪ್ಪದ ಆರತಿ ಆಗಿರ್ಬೋದು, ಪ್ರತಿದಿನ ನಾವು ಮಾಡಲೇಬೇಕು. ಇದು ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು. ಎಲ್ಲಿ ಸುಗಂಧಭರಿತವಾಗಿ ಇರ್ತೋ ದೇವ್ರ ಮನೆ, ಅಂಥವ್ರ ಮನೆಗೆ ಮಹಾಲಕ್ಷ್ಮಿ ಬಂದು ಸೇರ್ಕೊತಾಳಂತೆ. ಅದರಿಂದ ನಾವು ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ಧೂಪ ದೀಪ ಆರತಿ ಮಾಡಬೇಕು. ನಂತರ ನೋಡಿ, ಅರಿಶಿನ ಕುಂಕುಮ ಬಟ್ಟಲು ಸದಾ ತುಂಬಿರಬೇಕು, ಯಾವತ್ತೂ ಖಾಲಿ ಆಗೋಕ್ಕೆ ಬಿಡಬಾರ್ದು. ಶುಕ್ರವಾರ, ಸೋಮವಾರ ಈ ರೀತಿಯಾಗಿ, ಗುರುವಾರ ಈ ರೀತಿಯಾಗಿ ಅರಿಶಿನ ಕುಂಕುಮನ ನಾವು ತುಂಬಿ ಇಡ್ಬೋದು ಫ್ರೆಂಡ್ಸ್. ಮತ್ತು ಇನ್ನು ದೇವ್ರ ಮನೆಯಲ್ಲಿ ನೀರು, ತಾಮ್ರದ ಚಂಬಲ್ಲಿ ನೀರಿಡಬೇಕು. ಈಶಾನ್ಯ ಮೂಲೆಯಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು, ಅಥವಾ ದೇವ್ರ ಮನೆಯಲ್ಲಿ ನೀವು ಎಲ್ಲಿ ಬೇಕಾದರೂ ಇಡ್ಬೋದು. ನೀರು ಇರಲೇಬೇಕು, ದೇವರ ಸಂಚಾರ ನಡೀತಿರುತ್ತೆ, ಆದ ಕಾರಣ ನೀರನ್ನ ಇಟ್ಟಿರಬೇಕಂತೆ. ವಿಭೂತಿ, ವಿಭೂತಿಗೆ ತುಂಬಾ ಪ್ರಾಮುಖ್ಯತೆವಾದ ವಿಶೇಷತೆಯೇ ಇದೆ ಅಂತ ಹೇಳ್ಬೋದು. ಯಾರ ಮನೆಯಲ್ಲಿ ವಿಭೂತಿ ಇರುತ್ತೋ ಅಂಥವ್ರ ಮನೆಗೆ ಕೆಟ್ಟ ಏನಂತೀವಿ ನೆಗೆಟಿವ್ ಎನರ್ಜಿ ಬರಲ್ಲ ಅಂತ ಕೂಡ ಹೇಳ್ತಾರೆ. ಪ್ರತಿನಿತ್ಯ ವಿಭೂತಿ ಹಚ್ಚೋದ್ರಿಂದ ನಮ್ಮ ಆಯುಷ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ನೋಡಿ, ಮನೆಯಲ್ಲಿ ಈ ಫೋಟೋ ನಾನು ಏನು ತೋರಿಸ್ತಾ ಇದ್ದೀನಿ, ಲಕ್ಷ್ಮೀ, ಗಣೇಶ, ಸರಸ್ವತಿ, ಪ್ರತಿಯೊಬ್ಬರು ಮನೆಯಲ್ಲೂ ಈ ಫೋಟೋ ಇಡಬೇಕು ಅಂತ ಹೇಳ್ತಾರೆ. ನಾವು ಹೊಸ ಮನೆ ಕಟ್ಟಿ ಪ್ರವೇಶ ಮಾಡುವಾಗ ಕೂಡ ಹೇಳ್ತಾರೆ, ಹೊಸ ಮನೆ ಆಗಿರ್ಬೋದು ಅಥವಾ ನಮ್ಮ ಬಾಡಿಗೆ ಮನೆ ಆಗಿರ್ಬೋದು, ನಾವು ಮನೆ ಒಳಗಡೆ ಬರುವಾಗ, ಪೂಜೆ ಮಾಡಿ ಬರುವಾಗ ಈ ರೀತಿ ಫೋಟೋನ ತೊಗೊಂಡು ಬಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಈ ಲಕ್ಷ್ಮೀ, ಸರಸ್ವತಿ, ವಿಘ್ನೇಶ್ವರ, ಇವು ಮೂವರು ಒಟ್ಟಿಗೆ ಇರುವಂತಹ ಒಂದು ಫೋಟೋನ ನಮ್ಮ ಮನೆಯಲ್ಲಿ ಇಡಬೇಕಂತೆ ದೇವ್ರ ಮನೆಯಲ್ಲಿ. ನಂತರ ನೋಡಿ, ಮಹಾಲಕ್ಷ್ಮಿಯವರ ಫೋಟೋ, ಇದಂತೂ ಪ್ರತಿಯೊಬ್ಬರು ಮನೆಯಲ್ಲೂ ಇರುತ್ತೆ. ಅಮ್ಮ ಕರುಣಿಸಿದರೆ ನಮ್ಮ ಕಷ್ಟಗಳೆಲ್ಲ ಕ್ಷಣ ಮಾತ್ರದಲ್ಲಿ ದೂರ ಆಗುತ್ತೆ ಅಂತ ಹೇಳ್ತಾರೆ, ಅದು ಸತ್ಯವಾದ ಮಾತು. ಆದರೆ ಲಕ್ಷ್ಮಿ ಅಷ್ಟು ಬೇಗ ಒಲಿಯಲ್ಲ, ಚಂಚಲೆ ಅಂತ ಹೇಳ್ತಾರೆ. ಒಲಿದ್ರೂ ನಾವು ಒಂದು ಚೂರು ಏನಾದರೂ ತಪ್ಪು ಮಾಡಿದ್ರೆ, ಲೋಪದೋಷ ಮಾಡಿದ್ರೆ ಹೊರಟೋಗ್ತಾಳೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ತುಂಬ ಹುಷಾರಾಗಿ ಎಲ್ಲವನ್ನು ಅನುಸರಿಸ್ಕೊಂಡು ಏನೇನು ತಪ್ಪುಗಳನ್ನ ಮಾಡ್ತಾ ಇರ್ತೀವಲ್ಲ, ಆ ತಪ್ಪುಗಳನ್ನೆಲ್ಲ ತಿದ್ದುಕೊಂಡು ಅಮ್ಮನಿಗೆ ಗೌರವ ಸೂಚಿಸಿದಲ್ಲಿ, ಮತ್ತು ಎಲ್ಲಿ ಅತಿಥಿ ಸತ್ಕಾರ ನಡೀತಾ ಇರುತ್ತೆ, ಗೋವುಗಳಿಗೆ ಸತ್ಕಾರ ನಡೀತಾ ಇರುತ್ತೆ, ಮತ್ತು ದಾನ ಧರ್ಮ ನಡೀತಾ ಇರುತ್ತೆ, ಕೆಟ್ಟ ಮಾತುಗಳು ಮನೆಗಳಲ್ಲಿ ಆಡೋದಿಲ್ಲ, ಜಗಳ ನಿಲ್ಲಿಸ್ಬೇಕು ಫಸ್ಟು, ಜಗಳವಿಲ್ಲದ ಮನೆಗಳಲ್ಲಿ, ಶಾಂತಿ ಇರುವಂತಹ ಮನೆಗಳಲ್ಲಿ, ಪೂಜಾ ಕಾರ್ಯಗಳು ನಡೆಯುವಂಥ ಮನೆಗಳಲ್ಲಿ ಮಹಾಲಕ್ಷ್ಮಿ ತಾನಾಗಿಯೇ ಬರ್ತಾಳೆ ಅಂತ ಹೇಳ್ತಾರೆ. ಇದನ್ನು ಕೂಡ ನೀವು ಮಾಡ್ಕೊಂಡೋಗಿ. ಮತ್ತು ಇದು ಭೂವರಹ ಸ್ವಾಮಿ ಫೋಟೋ, ನಾವು ಭೂವರಹ ಸ್ವಾಮಿ ದೇವ್ರಿಗೆ ಹರಕೆ ಕಟ್ಕೊಂಡು ಬಂದಾಗ ನಮಗೆ ಕೊಟ್ಟಿರುವಂತಹದ್ದು. ಇದು ನನ್ನ ಎರಡನೇ ಹರಕೆ. ಇದ್ರ ಬಗ್ಗೆನೂ ಅಂದರೆ ಈ ಭೂವರಹ ಸ್ವಾಮಿ ಬಗ್ಗೆನೂ ನಾನು ವಿಡಿಯೋ ಮಾಡಿದ್ದೀನಿ, ಇನ್ನೂ ಯಾರೆಲ್ಲ ನೋಡಿಲ್ಲ ಇವಾಗಲೇ ಹೋಗಿ ಆ ವಿಡಿಯೋ ನೋಡಿ, ತುಂಬಾ ಒಳ್ಳೆಯದಾಗುತ್ತೆ. ಸ್ವಂತ ಮನೆ ಬೇಕು ಅನ್ನೋ ಕನಸು ಕಣ್ಣಿರೋರಿಗೆ, ಅಥವಾ ಭೂಮಿ ತಗೋಬೇಕು ಅನ್ನೋ ಕನಸಿರೋರು ಖಂಡಿತ ಇಲ್ಲಿ ಭೇಟಿ ಕೊಡಿ, 100% ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ಇವರು ಶ್ರೀಮನ್ ತಿರುಪತಿ ಬಾಲಾಜಿಯವರು, ಇವರು ನಾವು ತಿರುಪತಿಗೆ ಹೋದಾಗ ತಂದಿರುವಂತಹ ಫೋಟೋ. ಕೆಲವೊಬ್ಬರು ಹೇಳ್ತಾ ಇದ್ರು ತಿರುಪತಿ ಸ್ವಾಮಿನ, ಅಂದರೆ ನಾವು ಲಿಂಗಾಯತ್ಸ್ ಆಗಿರೋದ್ರಿಂದ ತಿರುಪತಿ ತಿಮ್ಮಪ್ಪನ ಫೋಟೋ ಮನೆಯಲ್ಲಿ ಇಡಬಾರ್ದು ಅಂತ ಹೇಳಿದ್ದಾರೆ. ನಾನು ತಂದುಬಿಟ್ಟಿದ್ದೀನಿ, ನನಗೆ ಇದನ್ನು ತೆಗ್ದಿಡೋಕ್ಕೆ ಮನಸ್ಸಿಲ್ಲ, ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಲಿಂಗಾಯತರು ಅಂದರೆ ಯಾರಾದರೂ ನೋಡ್ತಿದ್ರೆ, ಇದ್ರ ಬಗ್ಗೆ ನನಗೆ ಮಾಹಿತಿ ಇದ್ದರೆ, ನಿಮ್ಗೆ ಗೊತ್ತಿರೋದಾಗಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನನಗೂ ಕೂಡ ಸಹಾಯ ಆಗುತ್ತೆ. ಮತ್ತು ಇದು ಗೊರವನಹಳ್ಳಿಯಲ್ಲಿ ಕೊಟ್ಟಿರುವಂತಹ ಬಳೆ ಬಿಚ್ಚೋಲೆ ಅಂತಾರಲ್ಲ, ಅದು
ನಾನು ಪ್ರತಿ ವರ್ಷ ಅಂದರೆ ನಾನು ಯಾವಾಗ ಯಾವಾಗ ಗೌರವನಹಳ್ಳಿಗೆ ಹೋಗ್ತೀನಲ್ಲ ಮಹಾಲಕ್ಷ್ಮಿ ಟೆಂಪಲ್ಗೆ, ಅಲ್ಲಿ ಪೂಜೆ ಮಾಡಿ ಕೊಟ್ಟಿರೋದನ್ನು ತಂದು ಪೂಜೆ ಮಾಡ್ತಾ ಇರ್ತೀನಿ. ಇದು ಹಳೆಯದು ಅಂದರೆ 2 ವರ್ಷದ ಹಿಂದೆ ಇದು. ಇದನ್ನು ನಾನು ಹೊಸದನ್ನು ಮನೆಗೆ ತಂದಾಗ ಹಳೆಯದನ್ನು ನಾನು ಎಲ್ಲಾದರೂ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ನೀರಿನಲ್ಲಿ ಬಿಡುವಂಥ ಪದ್ಧತಿ ಇದೆ, ಅದನ್ನು ಆ ಥರನೇ ಮಾಡಬೇಕು, ಎಲ್ಲಂದರಲ್ಲಿ ಬಿಸಾಡಬಾರ್ದು ಅಂತ ಹೇಳ್ತಾರೆ. ಇನ್ನು ನಿಂಬೆಹಣ್ಣು ವಿಚಾರಕ್ಕೆ ಬಂದರೆ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಕೊಟ್ಟಿರ್ತಾರಲ್ಲ ಅಂತಹ ನಿಂಬೆಹಣ್ಣ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಇಡೋದ್ರಿಂದ ತುಂಬಾ ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಇಟ್ಟಿರ್ತೀನಿ. ಇನ್ನು ನೋಡಿ, ನೈವೇದ್ಯಕ್ಕಾಗಿ ಹಸಿ ಹಾಲು. ಪ್ರತಿನಿತ್ಯ ಹಸಿ ಹಾಲು ದೇವರಿಗೆ ನೈವೇದ್ಯ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಮಹಾಲಕ್ಷ್ಮಿಗೆ ಹಸಿ ಹಾಲು ಅಂದರೆ ತುಂಬಾ ಇಷ್ಟಪಡ್ತಾಳಂತೆ. ಸೊ ನಾನು ಪ್ರತಿನಿತ್ಯ ಇಡ್ತೀನಿ. ಇನ್ನು ಮಂತ್ರಾಕ್ಷತೆ ಅಂತೂ ಪ್ರತಿಯೊಬ್ಬರು ಮನೆಯಲ್ಲೂ ಇಡಬೇಕು, ರಾಯರ ಆಶೀರ್ವಾದ ಇರುತ್ತೆ ಮಂತ್ರಾಕ್ಷತೆ ಇರೋ ಕಡೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನು ಮಂತ್ರಾಕ್ಷತೆಯನ್ನು ಪ್ರತಿನಿತ್ಯ ಇಟ್ಟಿರ್ತೀನಿ. ಇನ್ನು ನಾನು ತುಂಬ ದೇವರುಗಳನ್ನು ಇಟ್ಕೊಂಡಿಲ್ಲ. ಎಲ್ಲರೂ ಹೇಳ್ತಾರೆ ಜಾಸ್ತಿ ದೇವರುಗಳನ್ನ ಇಡಬಾರ್ದು, ಶಕ್ತಿ ಎಲ್ಲ ದೇವ್ರದ್ದು ಅಂದರೆ ಒಂದು ಯಾವುದಾದ್ರೂ ನೀವು ಅಪಾರವಾಗಿ ನಂಬುವಂತಹ ದೇವ್ರನ್ನ ಇಟ್ಕೊಂಡು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ನನಗೆ ತಿಳಿದಿರೋರು ಸುಮಾರಷ್ಟು ಜನ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಮಂಜುನಾಥ ಸ್ವಾಮಿ ಅಲ್ಲಿ ದೇವಸ್ಥಾನದಲ್ಲಿ ಧರ್ಮಸ್ಥಳದಲ್ಲಿ ಕೊಟ್ಟಿದ್ದು ಅದನ್ನು ಇಟ್ಕೊಂಡಿದ್ದೀನಿ. ಮತ್ತು ಗೌರಿ, ಇದು ನನಗೆ ಅಮ್ಮ ನಾನು ಮದುವೆ ಆದಾಗ ತವ್ರ ಮನೆಯಿಂದ ಬರುವಾಗ ಕೊಟ್ಟಿರುವಂಥದ್ದು ಗೌರಿ. ಇವರು ರಾಯರು, ಇದು ಕೂಡ ಅಮ್ಮನೇ ಮೊನ್ನೆ ತಂದುಕೊಟ್ರು. ಇದು ನೋಡಿ, ಸುಬ್ರಹ್ಮಣ್ಯ ಸ್ವಾಮಿ ಕುಕ್ಕೆಯಲ್ಲಿ ತಂದಿರುವಂಥದ್ದು. ಇನ್ನು ಮಹಾಲಕ್ಷ್ಮಿ ಅಮ್ಮನವರು ಎಲ್ಲರ ಮನೆಯಲ್ಲೂ ಬೇಕಾಗಿರುವಂತಹ ವಿಗ್ರಹ. ಇನ್ನು ಗಣಪತಿ ಅಂತೂ ಇರಲೇಬೇಕು. ಮತ್ತು ನಾವು ಮನೆಯಲ್ಲಿ ಪೂಜೆ ಮಾಡೋಕ್ಕೆ ಶುರು ಮಾಡ್ತೀವಲ್ಲ, ಆವಾಗ ಮೊದಲು ಪೂಜೆ ಗಣೇಶನಿಗೆ ಮಾಡಬೇಕು. ಅದನ್ನು ಎಲ್ಲಿ ಪ್ರತಿಯೊಬ್ಬರು ಮನಸ್ಸಲ್ಲಿ ಇಟ್ಕೊಂಡು ಮಾಡಬೇಕು, ಇಲ್ಲಾಂದರೆ ಯಾವುದೇ ರೀತಿಯಾದಂತಹ ಫಲ ಸಿಗಲ್ಲ. ಮತ್ತು ನಾನು ಲಿಂಗ ಕೂಡ ನಾನು ದೇವ್ರ ಮನೆಯಲ್ಲೇ ಇಟ್ಟಿರ್ತೀನಿ. ಇನ್ನು ಬಸವಣ್ಣ, ಲಿಂಗಾಕಾರ ಇರುವಂಥವ್ರ ಮನೆಯಲ್ಲಿ ಬಸವಣ್ಣ ಇರಲೇಬೇಕು, ಶಿವನ ವಾಹನ ಅಲ್ವಾ. ಸೊ ಅದಕ್ಕೆ ಬಸವಣ್ಣ ಅಂತೂ ದೇವರಿಗೆ ಶಿವನಿಗೆ ನೋಡಿ ಈ ರೀತಿ ಎದುರಾಗಿ ಇಡಬೇಕಂತೆ. ದೇವಸ್ಥಾನಗಳಲ್ಲೂ ನೀವು ನೋಡಿರ್ಬೋದು ಇದೇ ರೀತಿ ಇಟ್ಟಿರ್ತಾರೆ. ಇನ್ನು ಕಳಸದ ವಿಚಾರಕ್ಕೆ ಬಂದರೆ ತುಂಬಾ ಸೌಂದರ್ಯಭರಿತವಾಗಿ ಕಳಸನ ನಮ್ಮ ಮನೇಲಿ ಇಟ್ಕೊಳ್ಬೇಕು, ಯಾವುದೇ ರೀತಿ ಒಣಗಕ್ಕೆ ನೀರಿಲ್ದಲೇ ಇಡಬಾರ್ದು ಅಂತ ಹೇಳ್ತಾರೆ. ಕೆಳಗಡೆ ನಾನು ಅಕ್ಕಿ ಕಾಸು ಅಂದರೆ 1 ರೂಪಾಯಿ ಅಥವಾ 5 ರೂಪಾಯಿನ ಇಟ್ಟು ಅರಿಶಿನ ಕುಂಕುಮ ಗಂಧ ಅಕ್ಷತೆ ಎಲ್ಲವನ್ನು ಇಟ್ಟು ಅದ್ರ ಮೇಲೆ ನಾನು ಕಳಸ ಇಡ್ತೀನಿ. ಕಳಸದೊಳಗಡೆ ನೀವು ತೊಗರಿಬೇಳೆ ಕಡಲೆಬೇಳೆ 3 ರೀತಿಯಾದಂತಹ ಧಾನ್ಯ ಯಾವುದಾದ್ರೂ ಆಗಿರ್ಬೋದು ಅದನ್ನು ಇಟ್ಟು ಇಡ್ಬೋದು. ಧಾನ್ಯಗಳೆಲ್ಲ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರಲ್ಲ, ನೋಡಿ ಕಳಸಕ್ಕೆ ಎಲೆನೂ ಅಷ್ಟೇ ಯಾವಾಗಲೂ ಇಡಬೇಕು. ಮತ್ತು ಶುಕ್ರವಾರ ಯಾವುದೇ ಕಾರಣಕ್ಕೂ ಕಳಸನ ಕದಲಿಸ್ಬಾರ್ದು, ಎಲೆನ ಒಣಗಿದ್ರೂ ಸರಿ ಬದಲಾಯಿಸಬಾರ್ದು ಅಂತ ಹೇಳ್ತಾರೆ. ಇನ್ನು ಹಿಂದೆಗಡೆ ನಾನು ವೈಭವ ಲಕ್ಷ್ಮಿ ವ್ರತ, ನನಗೆ ಬುದ್ಧಿ ಬಂದಾಗಿಂದ ನಾನು ಮಾಡ್ಕೊಂಡು ಬಂದಿರುವಂತಹ ವ್ರತ. ಅದು ಈ ವೈಭವ ಲಕ್ಷ್ಮಿ ವ್ರತ ಮಾಡುವಾಗ ಈ ಬುಕ್ಕಿನ ಅವಶ್ಯಕತೆ ಇರುತ್ತೆ, ಅದರಲ್ಲಿ ಮಂತ್ರಗಳೆಲ್ಲ ಇರುತ್ತಲ್ಲ ಅದನ್ನು ಓದೋಕ್ಕೋಸ್ಕರ. ಆಮೇಲೆ ನಾನು ವೈಭವ ಲಕ್ಷ್ಮಿ ವ್ರತ ಮಾಡಿದಾಗಿಂದ ನನಗೆ ತುಂಬಾ ಒಳ್ಳೆಯದಾಗಿದೆ, ಎಲ್ಲರಿಗೂ ಒಳ್ಳೆಯದಾಗುತ್ತೆ, ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತೆ. ಯಾರ್ಯಾರೆಲ್ಲ ಈ ವ್ರತ ಮಾಡ್ತಾರಲ್ಲ ಅವರಿಗೆ 100ಕ್ಕೆ 100ರಷ್ಟು ಒಳ್ಳೆಯದಾಗುತ್ತೆ. ನಾವು ಅರಸ್ಕೊಂಡ 8 ವಾರ ಮಾಡುವಂಥ ವ್ರತ ಅಥವಾ 5 ವಾರ ಕೂಡ ಮಾಡ್ಬೋದು. ನಾವು ಎಷ್ಟು ವಾರ ಮಾಡ್ತೀವಿ ಅಂದ್ಕೊಂಡಿರ್ತೀವಲ್ಲ ಅಷ್ಟು ವಾರದೊಳಗಡೆ ನಮಗೆ ನಾವೇನು ಅಂದ್ಕೊಂಡಿರ್ತೀವೋ ಆಸೆ ಈಡೇರುತ್ತೆ. 100ಕ್ಕೆ 100ರಷ್ಟು ಆಗಲಿಲ್ಲ ಅಂದರೆ ಸ್ವಲ್ಪ ಆದರೂ ನಮಗೆ ಒಳ್ಳೆಯದಾಗೇ ಆಗುತ್ತೆ. ಮಹಾಲಕ್ಷ್ಮಿ ಯಾವ ರೂಪದಲ್ಲಾದರೂ ಬಂದು ನಮಗೆ ಕಷ್ಟ ಇಲ್ಲದೆ ನಮಗೆ ಕಳೆದು ಕೊಡ್ತಾಳೆ. ಈ ವ್ರತ ಮಾಡೋರಿಗೆ ಆಸಕ್ತಿ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ತುಂಬ ಸರಳವಾಗಿ ಮಾಡ್ಬೋದು ಈ ವ್ರತನ, ಬೇಕಿದ್ರೆ ನಾನು ತಿಳಿಸ್ಕೊಡ್ತೀನಿ. ಅದ್ರ ಬಗ್ಗೆನೂ ನಾನು ವಿಡಿಯೋ ಮಾಡಬೇಕು ಅಂತ ಮನಸ್ಸಲ್ಲಿದೆ. ಸುಮಾರು ಜನಕ್ಕೆ ಅದು ಯೂಸ್ ಆದರೆ ನನಗೂ ಒಂದು ಖುಷಿ. ಮತ್ತು ಈ ವ್ರತನ ನಾವು ಹೆಚ್ಚು ಜನಕ್ಕೆ ಹೇಳಿದಷ್ಟು ಅದರಷ್ಟು ಪ್ರತಿಫಲ ನಮಗೂ ಕೂಡ ಸಿಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಆ ವಿಡಿಯೋ ಕೂಡ ಮಾಡ್ತೀನಿ. ಬೇಕು ಅನ್ನೋರು ಕಮೆಂಟ್ ಮಾಡಿ ತಿಳಿಸಿ, ಆದಷ್ಟು ಬೇಗ ಮಾಡ್ತೀನಿ. ಇದಿಷ್ಟ ಆಗಿದೆ ನಮ್ಮನೆಯಲ್ಲಿರುವಂತಹ ದೇವರುಗಳು. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಇದೆ, ನಾನು ತ್ಯಾಗಿ ನಂಬುವಂತಹ ಸುಬ್ರಹ್ಮಣ್ಯ. ಇದು ಪಳನಿಯಲ್ಲಿಂದ ತಂದಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿ. ಪಳನಿ ತುಂಬಾ ಶಕ್ತಿಯುತವಾದಂತಹ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಇದೆ ಅಲ್ಲಿ, ಅಲ್ಲಿಂದ ನಮ್ಮ ಹಸ್ಬೆಂಡ್ ತಂದಿದ್ದರು. ಇನ್ನು ಈ ತುಳಸಿ ಮಠದ ದೇವರು, ಇದು ಈ ಮನೆಯಲ್ಲೇ ಇತ್ತು ನಾವು ಬಂದಾಗಿಂದ, ಅದಕ್ಕೋಸ್ಕರ ನಾನು ಅಲ್ಲೇ ಇಟ್ಟಿದ್ದೀನಿ, ಪೂಜೆ ಕೂಡ ಮಾಡ್ತಾ ಇದ್ದೀನಿ. ಇನ್ನು ಇದಿಷ್ಟು ಗಂಧ ವಿಭೂತಿನ ಯಾವಾಗಲೂ ಮನೆಯಲ್ಲಿ ಇಟ್ಟಿರಬೇಕು ಕಲಸಿ. ಇದಿಷ್ಟು ನನ್ನ ದೇವರುಗಳ ವಿಚಾರ. ಆದರೆ ಇನ್ನು ನೈವೇದ್ಯಕ್ಕೆ ನೈವೇದ್ಯ ವಿಚಾರ ಬಂದರೆ ಪ್ರತಿನಿತ್ಯ ಪೂಜೆ ಮಾಡಬೇಕು. ನೀವು ದೇವ್ರ ಹೂ ಎಲ್ಲ ತೆಗೆದು ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ದೀಪ ಹಚ್ಚಿ ಅಗರಬತ್ತಿ ಹಚ್ಚಿದ್ರೂ ಆಯಿತು, ಅಷ್ಟನ್ನಾದರೂ ನೀವು ಖಂಡಿತ ಪಾಲಿಸ್ಕೊಂಡು ಹೋಗಿ, ಎಷ್ಟೋ ಅನುಕೂಲಗಳನ್ನ ಕಾಣ್ತೀರಾ. ಮತ್ತು ಇನ್ನು ದೇವ್ರ ಮನೆಯಲ್ಲಿ ಏನೇನೆಲ್ಲ ವಸ್ತುಗಳನ್ನು ನಾನು ಇಟ್ಕೊಂಡಿದ್ದೀನಿ ಅಂತ ತೋರಿಸೋದಾದರೆ, ಈಗ ನೋಡಿ
ಎಲ್ಲ ಬುಕ್ಸು ಅಂದರೆ ದೇವ್ರ ನಾಮಗಳನ್ನು ಓದೋಕ್ಕೆ ಅಂತ ನಾನು ಇಟ್ಟಿದ್ದೀನಿ. ನಾನು ಓದ್ತೀನಿ, ತುಂಬ ಸಮಯ ಇಲ್ಲ ಅಂದಾಗ ಮಾತ್ರ ಓದೋಕ್ಕಾಗಲ್ಲ, ಇಲ್ಲಾಂದರೆ ನಾನು ಪೂಜೆ ಮಾಡುವಾಗೆಲ್ಲ ಓದ್ತೀನಿ. ನೋಡಿ, ಶ್ರೀ ನಾಗವೇಂದ್ರ ಸ್ತೋತ್ರ ಮಾಲಾ ಇದು, ಇದನ್ನು ಕೂಡ ಓದ್ತೀನಿ. ಇದು ವೈಭವ ಲಕ್ಷ್ಮಿ, ನಾನು ಹೇಳಿದ್ನಲ್ಲ ಅದೇ ಬುಕ್ಸು. ಯಾರ್ಯಾರೆಲ್ಲ ವೈಭವ ಲಕ್ಷ್ಮಿ ವ್ರತ ಮಾಡ್ತಾರಲ್ಲ ಅವರು ಕೊನೆಯ ದಿನ ಪೂಜೆ ಮಾಡುವಾಗ ಕೊಟ್ಟಿರುವಂತಹ ಪುಸ್ತಕಗಳಿದು. ಇದನ್ನು ಮೊದಲು ನನ್ನ ಚಿಕ್ಕಮ್ಮ ಮಾಡಿದ್ದು, ಅವರಿಗೆ ಒಳ್ಳೆಯದಾಗಿರೋ ಕಾರಣ ನಾವು ಅವ್ರ ಜೊತೆನೇ ಬೆಳೆದಿರೋದಲ್ವ, ನಾವು ಕೂಡ ಕಲ್ತ್ಕೊಂಡ್ವಿ. 100% ಒಳ್ಳೆಯದಾಗತ್ತೆ ವ್ರತ ಮಾಡೋದ್ರಿಂದ, ತುಂಬಾ ಸುಲಭ, ಯಾವುದೇ ರೀತಿಯಾದಂತಹ ವಿಶೇಷ ಮಡಿಗಳು ಏನೂ ಇಲ್ಲ. ಇದನ್ನು ಮಾಡೋರು ಖಂಡಿತ ಮಾಡಿ, ನಿಮಗೆ ಅನುಕೂಲ ಆಗುತ್ತೆ. ಇನ್ನು ಈ ಪುಸ್ತಕ ಬಗ್ಗೆ ಹೇಳಬೇಕು ಅಂದರೆ, ಇದು ನನ್ನ ಅಪ್ಪನ ನೆನಪು. ನಮ್ಮ ತಂದೆ 16 ಸೋಮವಾರ ವ್ರತ ಮಾಡ್ತಿದ್ರು. ನಾವು ಚಿಕ್ಕ ಹುಡುಗರು ಇರುವಾಗಿಂದನೂ ನಾವು ಈ ವ್ರತ ನೋಡ್ತಿದ್ವಿ. ಅದಕ್ಕೆ ತುಂಬಾ ಕಷ್ಟವಾದಂತಹ ವ್ರತ ಅಂತಲೇ ಹೇಳ್ಬೋದು. ಸುಮಾರು ವರ್ಷಗಳ ಹಿಂದಿನ ಬುಕ್ಕು ಇದು, ಅಂದರೆ ಪುಸ್ತಕ. ನಮ್ಮ ತಂದೆಗೆ ಅವರ ತಾತ ಏನೋ ಕೊಟ್ಟಿರುವಂತಹ ಪುಸ್ತಕ ಇದು. ಅದನ್ನು ಅವರು ಯಾವಾಗಲೂ ಯೂಸ್ ಮಾಡ್ತಿದ್ರು, ನನಗೆ ಕೂಡ ಕೊಟ್ಟಿದ್ದಾರೆ. ನಾನಿನ್ನೂ ಈ ವ್ರತ ಯಾವತ್ತೂ ಶುರು ಮಾಡಿಲ್ಲ, ಯಾಕೆಂದರೆ ತುಂಬ ಕಷ್ಟ. 16 ಸೋಮವಾರ ಉಪವಾಸ ಇತ್ತು. ಒಂದೇ ಒಂದು ದಿವಸ ನಾನು ಮಾಡಿದ್ದೀನಿ ಫ್ರೆಂಡ್ಸ್. ಆವಾಗ ನಮ್ಮಪ್ಪ ನನಗೆ ಪುಸ್ತಕ ಕೊಟ್ಟಿದ್ದು. 16 ಸೋಮವಾರ ಒಂದು ದಿವಸ ಬರುತ್ತೆ, ಆ ದಿವಸ ಯಾವುದು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ಮೋಸ್ಟ್ಲಿ ಶಿವರಾತ್ರಿ ದಿವಸನೇ ಏನೋ ಒಂದು ನಕ್ಷತ್ರನೋ ಏನೋ ಬರುತ್ತೆ, ನಾನು ಸರಿಯಾಗಿ ವಿಚಾರಿಸ್ಕೊಂಡು ಬೇಕಿದ್ರೆ ಹೇಳ್ತೀನಿ. ಅವತ್ತು 16 ಲಿಂಗನೂ ಒಂದೇ ದಿವಸ ಮಾಡಿ ಉಪವಾಸ ಇದ್ದು, ಒಂದೇ ದಿವಸ ಮಾಡಿ ಮತ್ತು ಅವತ್ತಿನ ದಿವಸನೇ ನೀರಲ್ಲಿ ಬಿಡುವಂತಹ ವ್ರತ ಅದು. ಅವತ್ತು ಅದು ಎಷ್ಟೋ ವರ್ಷಕ್ಕೆ ಒಂದ್ಸತಿ ಅಷ್ಟೇ ಬರುತ್ತೆ. ಆ ವರ್ಷ ಬಂದಿದ್ದ ಕಾರಣ ನಾನು ನನ್ನ ತಂಗಿ ಕೂಡ ಮಾಡಿದ್ವಿ. ಆವಾಗ ನನಗೆ ಈ ಪುಸ್ತಕ ನಮ್ಮಪ್ಪ ಕೊಟ್ಟಿದ್ದು. ತುಂಬಾ ಕಷ್ಟವಾದಂಥ ವ್ರತ ಅಂತಲೇ ಹೇಳ್ಬೋದು. ಹೇಗಿರುತ್ತೆ ವ್ರತ ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಬಟ್ ಏನು ಹೇಳ್ತೀನಿ ಅಂದರೆ, ನಮ್ಮಪ್ಪ ತುಂಬ ಶ್ರದ್ಧಾಭಕ್ತಿಯಿಂದ ಈ ವ್ರತ ಮಾಡ್ತಿದ್ರು. ಅವರು ಈಗಿಲ್ಲ, ಅವ್ರ ನೆನಪಂತೂ ಸದಾ ಕಾಡುತ್ತೆ. ಈ ಪುಸ್ತಕ ನೋಡಿದಾಗೆಲ್ಲ ನಮ್ಮಪ್ಪನ ನೋಡ್ದಂಗೆ ಆಗುತ್ತೆ ನನಗೆ. ಮತ್ತು ಇನ್ನು ಈ ವ್ರತನ ನಮ್ಮ ಚಿಕ್ಕಮ್ಮ ಕೂಡ ರೀಸೆಂಟಾಗಿ ಮಾಡಿದರು. ತುಂಬಾ ಶ್ರದ್ಧಾಭಕ್ತಿ ಇರಬೇಕು ಈ ವ್ರತ ಮಾಡುವಾಗ. ಇದಿಷ್ಟ ಆಗಿದೆ, ಈ ಇಷ್ಟು ಬುಕ್ಸ್ನ ಮಾತ್ರ ನಾನು ಇಟ್ಕೊಂಡಿದ್ದೀನಿ. ಇನ್ನು ಸುಬ್ರಹ್ಮಣ್ಯ ಸ್ವಾಮಿದು ನನ್ನ ಬಾಯಿಗೆ ಬರುತ್ತೆ. ನಾನು ಅಪಾರವಾಗಿ ನಂಬೋದ್ರಿಂದ ಎಲ್ಲ ಮಂತ್ರಗಳನ್ನು, ಸುಬ್ರಹ್ಮಣ್ಯ ಸ್ವಾಮಿ ಮಂತ್ರನ ನಾನು ಬಾಯಿಂದನೇ ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ನನಗೇನೋ ಬುಕ್ಕಿನ ಅವಶ್ಯಕತೆ ಇಲ್ಲ. ಇನ್ನು ಮ್ಯಾಚ್ ಬಾಕ್ಸು, ಅಗರಬತ್ತಿ ಮತ್ತು ಧೂಪನ ಹಚ್ತಾ ಇರಬೇಕು ಫ್ರೆಂಡ್ಸ್. ಮನೆಯಲ್ಲಿ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು, ಸುಗಂಧ ಭರಿತವಾದದ್ದಲ್ವ, ಅದಕ್ಕೋಸ್ಕರ ನಾನು ಹಚ್ತಾ ಇರ್ತೀನಿ. ಇನ್ನು ಈ ಬಾಕ್ಸಲ್ಲಿ ನಾನು ನೋಡಿ, ಇದು ವಿಭೂತಿ, ಇದು ಸಾಂಬ್ರಾಣಿ, ಮತ್ತು ಹಸಿದಾರ ಬೇಕಾಗುತ್ತಲ್ವ. ದೇವ್ರಿಗೆ ಯೂಸ್ ಮಾಡೋದನ್ನು ನಾವು ದೇವ್ರ ಮನೇಲೇ ಇಡಬೇಕು, ಇದನ್ನು ನಮ್ಮ ಬೇರೆ ಕೆಲಸಗಳಿಗೆ ಯೂಸ್ ಮಾಡಬಾರ್ದು. ನೋಡಿ, ಬತ್ತಿ, ಇದಿಷ್ಟನ್ನು ನಾನು ಈ ಬಾಕ್ಸಲ್ಲಿ ಹಾಕಿ ನೀಟಾಗಿ ಇಟ್ಕೊಂಡಿದ್ದೀನಿ. ಎಷ್ಟು ಸಾಮಾನು ಬೇಕೋ ಅಷ್ಟು ಮಾತ್ರ ನಾವು ದೇವ್ರ ಮನೇಲಿ ಇಟ್ಕೊಬೇಕು ಫ್ರೆಂಡ್ಸ್. ಎಲ್ಲದನ್ನು ತೊಗೊಂಬಂದು ಇಡಬಾರ್ದು. ಇನ್ನು ಅರಿಶಿನ, ಕುಂಕುಮ ಅದೆಲ್ಲ ಪ್ಯಾಕೆಟ್ಸಲ್ಲಿ ಇರುತ್ತಲ್ಲ, ಅದನ್ನು ನಾನು ದೇವ್ರ ಮನೇಲಿ ಏನು ಇಡಲ್ಲ, ಬೇಕಾದಾಗ ಮಾತ್ರ ಬಗ್ಗಿಸ್ಕೊಂಡು. ಯಾಕೆ ಅಂತಂದರೆ ಎಲ್ಲನೂ ತಂದು ದೇವ್ರ ಮನೇಲಿ ಇಟ್ಬಿಟ್ರೆ ಒಂಥರ ಜಾಸ್ತಿ ಆಗಿಬಿಡುತ್ತೆ, ಮತ್ತು ಅಷ್ಟು ಪ್ರಶಾಂತತೆ ಇರಲ್ಲ ಅಂತಾರೆ. ಎಷ್ಟು ಬೇಕೋ ಅಷ್ಟನ್ನೇ ನಾವು ದೇವ್ರ ಮನೇಲಿ ಇಟ್ಕೊಬೇಕು. ಮಿಕ್ಕಿರುವಂತಹ ವಸ್ತುಗಳನ್ನು ನಾವು ಬೇರೆ ಎಲ್ಲಾದರೂ ಎತ್ತಿಡಬೇಕು ಸ್ನೇಹಿತರೆ. ನಾನು ಪಾಲಿಸ್ಕೊಂಡು ಹೋಗ್ತಾ ಇರುವಂಥದ್ದು ಇದು ನೋಡಿ, ಎಣ್ಣೆ ಬಾಟಲ್ನ ಕೂಡ ಒಂದು ಪ್ಲೇಟಲ್ಲಿ ಹಾಕಿ ನಾನು ಇಲ್ಲಿ ಇಟ್ಬಿಡ್ತೀನಿ. ನಮ್ಮನೆಯಲ್ಲಂತೂ ಯಾವಾಗಲೂ ದೀಪ ಉರಿಸ್ತಾನೇ ಇರ್ತೀನಿ ನಾನು. ಇವಾಗ ಹಚ್ಚಿದರೆ ಈ ದೀಪ ಮತ್ತು ಸಂಜೆವರೆಗೂ ಉರಿತಿರುತ್ತೆ. ಸಂಜೆ ಮತ್ತೆ ನಾನು ಎಣ್ಣೆ ಹಾಕಿದರೆ ಕೆಲವೊಂದು ಸತಿ ಬೆಳಗ್ಗೆ ಎದ್ದು ಬಂದು ನೋಡುವಾಗಲೂ ಉರಿತಿರುತ್ತೆ, ಕೆಲವೊಂದು ಸತಿ ಸ್ವಲ್ಪ ಬತ್ತಿ ಏನಾದರೂ ಜೋರು ಮಾಡಿದರೆ ಉರಿತಿರಲ್ಲ, ಈ ರೀತಿ ಇರುತ್ತೆ. ಮತ್ತು ನಾವು ಬಾಯಲ್ಲಿ ಹೇಳುವಾಗ ಯಾವಾಗಲೂ ದೀಪ ಆರೋಯ್ತು, ಬೆಂಕಿ ಹಚ್ಚು ಈ ಥರ ಎಲ್ಲ ಮಾತಾಡಬಾರ್ದು. ಆರೋಯ್ತು ಅಂತ ಯಾವುದೇ ಕಾರಣಕ್ಕೂ ಹೇಳಬಾರ್ದಂತೆ. ಆರಿಸ್ದೆ, ಆರೋಯ್ತು ಈ ಥರ ಹೇಳಬಾರ್ದು. ಉರಿಯುತ್ತಿದೆ ಮತ್ತು ಉರಿದಿದೆ ಈ ರೀತಿನೇ ಹೇಳಬೇಕಂತೆ. ಇನ್ನು ತುಪ್ಪದ ಮಂಗಳಾರತಿ ಮಾತ್ರ, ಅಂದರೆ ಆರತಿ ಮಾಡ್ತೀವಲ್ಲ ಅದನ್ನು ಕಂಪಲ್ಸರಿ ಮಾಡಿ. ತುಪ್ಪದ ಘಮ ಅಂದರೆ ಅಮ್ಮನಿಗೆ ತುಂಬ ಇಷ್ಟ, ಮಹಾಲಕ್ಷ್ಮಿಗೆ. ಅದನ್ನು ಖಂಡಿತ ಎಲ್ಲರೂ ಹಚ್ಚಿ ಅಂತ ನಾನು ಕೇಳ್ಕೊತೀನಿ. ಇನ್ನು ಇದನ್ನು ನನಗೆ ಚೈತ್ರ ಅನ್ನೋರು ಕಮೆಂಟ್ ಮಾಡಿ ಕೇಳಿದರು, ನೀವು ದೇವ್ರ ಮನೆ ಟೂರ್ ಮಾಡುವಾಗ ಖಂಡಿತ ನನಗೆ ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿದರು. ನಾನು ಉಪ್ಪನ್ನ ಒಂದು ಗಾಜಿನ ಡಬ್ಬದಲ್ಲಿ ಅಥವಾ ಯಾವುದೋ ಒಂದು ಸ್ಟೀಲ್ ಡಬ್ಬ ಯಾವುದಾದ್ರೂ ಆಗಿರ್ಬೋದು, ಗಾಜಿನ ಡಬ್ಬದಲ್ಲಿ ಹಾಕಿದ್ರೆ ಒಳ್ಳೆಯದು. ನೋಡಿ, ಈ ರೀತಿ ಗಾಜಿನ ಡಬ್ಬದಲ್ಲಿ ಹಾಕಿ ಈಶಾನ್ಯ ದಿಕ್ಕಿನಲ್ಲಿ ಅಂದರೆ ಈಶಾನ್ಯ ಮೂಲೆಯಲ್ಲಿ ಇಡೋದ್ರಿಂದ ಅಂದರೆ ಇದು ಯಾರಿಗೂ ಕಾಣಿಸ್ಬಾರ್ದು, ನಮ್ಮ ಮನೆಗೆ ಬಂದಿರ್ತಾರಲ್ಲ ಅವ್ರಿಗೆ ಕಾಣಿಸ್ಬಾರ್ದು. ಆ ರೀತಿ ನಾವು ಇದರಲ್ಲಿ ಸ್ವಲ್ಪ ಕಾಯಿನ್ಸು ಅಂದರೆ ನಾಣ್ಯಗಳನ್ನ ಹಾಕಿ ಉಪ್ಪನ್ನು ಹಾಕಿ ಇಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್.
ದುಡ್ಡು ಸೇರುತ್ತೆ, ದುಡ್ಡು ಅನುಕೂಲ ಆಗುತ್ತೆ, ದಾರಿದ್ರ್ಯ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಈ ರೀತಿ ಇಟ್ಟಿದ್ದೀನಿ. ಇದು ತುಂಬಾ ಒಳ್ಳೆಯದು, ತುಂಬ ಕಷ್ಟದಲ್ಲಿರೋರು, ತುಂಬಾ ಅಂದರೆ ದುಡ್ಡು ಹಣಕಾಸಿಗೆ ಸಮಸ್ಯೆ ಆಗ್ತಿರೋರು ಇದನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ನಾನು ಇದನ್ನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ, ತುಪ್ಪದ ಬತ್ತಿ, ಗೆಜ್ಜೆ ಬತ್ತಿನ ತುಪ್ಪ ಕಾಯಿಸಿ ನಾನು ಈ ರೀತಿ ಹಾಕಿ ಇಟ್ಬಿಡ್ತೀನಿ. ಇದರಿಂದನೇ ನಾನು ದಿನ ಆರತಿ ಮಾಡೋದು. ತುಪ್ಪ ಏನು ನಾನು ಎಕ್ಸ್ಟ್ರಾ ಹಾಕೋಕೆ ಹೋಗಲ್ಲ, ಇದೇ ಎಲ್ಲ ಇರ್ಕೊಂಡಿರುತ್ತಲ್ವ ಅದನ್ನೇ ಹಚ್ಚಿದರೆ ಆಯಿತು. ತುಂಬ ತುಪ್ಪ ಹಾಕಿ ಹಚ್ಚಬೇಕು ಆ ಥರ ಏನೂ ಇಲ್ಲ ಫ್ರೆಂಡ್ಸ್. ಇನ್ನು ಇದು ರಂಗೋಲೆ, ರಂಗೋಲೆ ಬರೀ ರಂಗೋಲೆನ ಯಾವತ್ತೂ ದೇವ್ರ ಮನೆಯಲ್ಲಿ ಇಡಬಾರ್ದು ಫ್ರೆಂಡ್ಸ್. ಇದಕ್ಕೆ ನಾವು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿ ಇಡಬೇಕು ನೋಡಿ. ಈ ರೀತಿ ನನಗೆ ಓಪನ್ ಮಾಡೋಕ್ಕಾಗ್ತಲ್ಲ, ಒಂದು ನಿಮಿಷ ನೋಡಿ. ಈ ರೀತಿ ನಾನಿದು ಅಕ್ಕಿ ಇಟ್ಟು ಮತ್ತು ಸ್ವಲ್ಪ ರಂಗೋಲಿ ಪೌಡರ್ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಬರೀ ರಂಗೋಲಿನ ದೇವ್ರ ಮನೇಲಿ ಹಾಕಬಾರ್ದು ಅಂತಾರೆ. ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಗೊತ್ತಿಲ್ಲ, ನನಗೆ ಗೊತ್ತಿರೋರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಇದು ಶ್ರೀಗಂಧ, ಶ್ರೀಗಂಧ ಇದೆ ಇದರಲ್ಲಿ. ಮತ್ತು ಇನ್ನು ಕರ್ಪೂರ, ಕರ್ಪೂರ ಕೂಡ ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ಒಳ್ಳೆಯದು. ಕರ್ಪೂರ ದೇವ್ರ ಮನೆಯಲ್ಲಿದ್ದರೆ ಅಷ್ಟು ಒಳ್ಳೆಯದು ಅಂತ ಹೇಳ್ತಾರೆ. ಇನ್ನು ಜೇನುತುಪ್ಪ, ಪ್ರತಿನಿತ್ಯ ಸ್ನೇಹಿತರೆ ನಾವು ನೈವೇದ್ಯ, ಸಿಹಿ ನೈವೇದ್ಯ ಮಾಡೋಕ್ಕಾಗೋದಿಲ್ಲ ಅಲ್ವಾ, ಅದಕ್ಕೋಸ್ಕರನೇ ನಾವು ಜೇನುತುಪ್ಪ ದೇವ್ರ ಮನೆಯಲ್ಲಿ ಇಡೋದ್ರಿಂದ ಸಿಹಿ ನೈವೇದ್ಯ ಇಟ್ಟಂಗೆ ಆಗುತ್ತೆ ಅಂತ ಹಿರಿಯರು ಹೇಳ್ತಾರೆ. ಅದಕ್ಕೋಸ್ಕರ ಒಂದು ಅಂದರೆ ಇವು ದ್ರವ್ಯಗಳು ತುಂಬಾ ಶ್ರೇಷ್ಠ. ಈ ಜೇನುತುಪ್ಪ ಆಯ್ತಲ್ಲ ಅಭಿಷೇಕಕ್ಕೆ ನೋಡಿ, ಪ್ರತಿನಿತ್ಯ ದೇವಸ್ಥಾನಗಳಲ್ಲಿ ಯೂಸ್ ಮಾಡ್ತಾರೆ ಜೇನುತುಪ್ಪನ. ಅದಕ್ಕೋಸ್ಕರ ಜೇನುತುಪ್ಪನ ಕೂಡ ನಿಮ್ಮ ದೇವ್ರ ಮನೆಯಲ್ಲಿ ಈ ರೀತಿ ಒಂದು ಬಾಟ್ಲಲ್ಲಿ ಹಾಕಿಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಇನ್ನು ದೀಪಗಳು, ಇದು ನೋಡಿ ಸುಣ್ಣ, ಇದಕ್ಕಂತೂ ತುಂಬಾ ಪ್ರಾಮುಖ್ಯತೆ ಇದೆ ದೇವ್ರ ಮನೆಯಲ್ಲಿ. ಪ್ರತಿಯೊಬ್ಬರು ಮನೆಯಲ್ಲೂ ಸುಣ್ಣ ಇಡಬೇಕಂತೆ, ಯಾವುದೇ ರೀತಿಯಾಗಿಯೂ ಖಾಲಿ ಆಗದೇ ಇರುವಂತೆ ನೋಡ್ಕೊಳ್ಳಿ. ಸುಣ್ಣ ಮಹಾಲಕ್ಷ್ಮಿ ಸಂಕೇತ, ಮಹಾಲಕ್ಷ್ಮಿ ಸುಣ್ಣದಲ್ಲಿರ್ತಾರೆ ಅಂತ ಹೇಳ್ತಾರೆ. ಯಾರ ಮನೇಲಿ ಸುಣ್ಣ ಇರುತ್ತೋ ಅವ್ರ ಮನೇಲಿ ಮಹಾಲಕ್ಷ್ಮಿ ಹುಡುಕೊಂಡು ಬರ್ತಾಳೆ ಅಂತ ಹೇಳ್ತಾರೆ, ಮತ್ತು ಅವ್ರ ಮನೇಲಿ ಸ್ಥಿರವಾಗಿ ನಿಲ್ತಾಳೆ ಅಂತ ಕೂಡ ಹೇಳ್ತಾರೆ. ಇನ್ನು ಅಡಿಕೆ ಸ್ನೇಹಿತರೆ, ಅಡಿಕೆ ಏನು ಹೇಳ್ತೀವಿ, ಲಕ್ಷ್ಮೀ ಸಂಕೇತ ಅಲ್ವಾ, ನಮ್ಮ ಐಶ್ವರ್ಯ ದೇವತೆ ಅಂತಲೇ ಹೇಳ್ತಾರೆ ಅಡಿಕೆನ. ಅಡಿಕೆ ಎಲ್ಲರ ಮನೆಯಲ್ಲೂ ದೇವ್ರ ಮನೆಯಲ್ಲಿ ಇಡಬೇಕಂತೆ, ತುಂಬ ಒಳ್ಳೆಯದು. ಇನ್ನು ನಮಗೆ ತಾಂಬೂಲ ಕೊಡ್ತಾರೆ, ಅರಿಶಿನ ಕುಂಕುಮ ಕೊಡ್ತಾರಲ್ಲ, ಆವಾಗ ಎಲೆ ಜೊತೆ ಅಡಿಕೆನೂ ಇಟ್ಕೊಡ್ತಾರೆ. ಅಂಥ ಅಡಿಕೆನ ನಾವೆಲ್ಲೂ ಯಾರಿಗೂ ಕೊಡಬಾರ್ದಂತೆ, ಅದು ನಮ್ಮ ಐಶ್ವರ್ಯ ದೇವತೆ ಅಂತೆ, ನಮ್ಮ ಮನೆಗೆ ಲಕ್ಷ್ಮೀ ರೂಪದಲ್ಲಿ ಬರ್ತಾಳಂತೆ. ಅದಕ್ಕೋಸ್ಕರ ತಾಂಬೂಲದಲ್ಲಿ ಕೊಟ್ಟಿರುವಂತಹ ಹಣ್ಣನ್ನು ಬೇಕಾದ್ರೆ ನೀವು ಯಾರಿಗಾದರೂ ಕೊಡ್ಬೋದು, ಆದರೆ ಅಲ್ಲಿ ಕೊಟ್ಟಿರುವಂಥ ಅಡಿಕೆನ ಯಾರಿಗೂ ದಾನ ಮಾಡಬಾರ್ದಂತೆ, ಯಾರಿಗೂ ನೀವು ಕೈ ಎತ್ತಿ ಕೊಡಬಾರ್ದಂತೆ, ಅದನ್ನು ಸೀದಾ ನಿಮ್ಮ ಮನೆಗೆ ತಂದು ಈ ರೀತಿ ನೀವು ತಿಂತಿರೋ ಬಿಡ್ತಿರೋ ಅದು ಬೇರೆ ಪ್ರಶ್ನೆ, ಯೂಸ್ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ರೀತಿ ಒಂದು ಡಬ್ಬದಲ್ಲಿ ಹಾಕಿ ನೀವು ಮನೇಲಿ ದೇವ್ರ ಮನೇಲಿ ಇಟ್ಕೊಳ್ಬೋದು, ಮತ್ತು ನೀವು ಯೂಸ್ ಕೂಡ ಮಾಡ್ಬೋದು. ಇದಿಷ್ಟು ನನಗೆ ಗೊತ್ತಿರುವಂತಹ ಮಾಹಿತಿ ಸ್ನೇಹಿತರೆ, ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ಏನಾದರೂ ಹೆಚ್ಚಾಗಿ ನಿಮಗೆ ಗೊತ್ತಿರೋದು, ಹಾಂ ಇನ್ನೊಂದಿದೆ ಸ್ನೇಹಿತರೆ ನೋಡಿ, ಈ ರೀತಿ ಒಂದು ಪ್ಲೇಟಲ್ಲಿ ಅರಿಶಿನ ಕುಂಕುಮ ಹಾಕಿ ಇಟ್ಬಿಡಿ ನೋಡಿ. ಅಲ್ಲೂ ಒಂದು ನನ್ನ ಅರಿಶಿನ ಕುಂಕುಮದ ಭರಣಿ ಇದೆ, ಇಲ್ಲೂ ಒಂದು ಇಟ್ಕೊಂಡಿದ್ದೀನಿ. ಅದನ್ನು ನಾವು ದೇವ್ರಿಗೆ ಮಾತ್ರ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಇದನ್ನು ನಾವು ಪೂಜೆ ಮಾಡ್ಕೊಳ್ಳುವಾಗ, ಮಾಂಗಲ್ಯ ಪೂಜೆ ಮಾಡುವಾಗ ಹಣೆಗೆ ಇಟ್ಕೊಳ್ಳೋಕ್ಕೆ ಇದನ್ನು ಯೂಸ್ ಮಾಡ್ಕೊಬೇಕಂತೆ. ಮತ್ತು ಬೇರೆ ಯಾರಾದರೂ ಗೆಸ್ಟ್ಗಳು ಅಂದರೆ ಯಾರಾದರೂ ಅತಿಥಿಗಳು ಬಂದಾಗ ಅವರಿಗೆ ಸ್ವಂತದವರೇ ಆಗಿರ್ಬೋದು ಯಾರಾದರೂ ಸರಿ, ಅವರಿಗೆ ನಾವು ಬೇರೆ ಅರಿಶಿನ ಕುಂಕುಮ ಭರಣಿಯಲ್ಲೇ ಕೊಡಬೇಕಂತೆ. ಆ ರೀತಿ ದೇವ್ರ ಮನೆಯಲ್ಲಿ ದೇವ್ರಿಗೆ ಯೂಸ್ ಮಾಡುವಂತಹ ಅರಿಶಿನದ ಕುಂಕುಮ ಭರಣಿಯಿಂದ ಯಾರಿಗೂ ನಾವು ಅರಿಶಿನ ಕುಂಕುಮ ಕೊಡಬಾರ್ದು ಅಂತ ಹೇಳ್ತಾರೆ. ಇದನ್ನು ಕೂಡ ನಾನು ಫಾಲೋ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ನಾನು ರೀಸೆಂಟಾಗಿ ತೊಗೊಂಡಿದ್ದು ಭರಣಿ. ಸದಾ ಅರಿಶಿನ ಕುಂಕುಮ ತಟ್ಟೆಯಲ್ಲಿ ಒಂದು ಹೂವನ್ನ ಇಟ್ಟು ಇಡಬೇಕು, ಖಾಲಿ ಬರೀ ಅರಿಶಿನ ಕುಂಕುಮನ ಇಡಬಾರ್ದು, ಹೂ ಸದಾ ಇರಬೇಕಂತೆ ಅರಿಶಿನ ಕುಂಕುಮ ಜೊತೆ. ಇದಿಷ್ಟಾಗಿದೆ ಸ್ನೇಹಿತರೆ ನನ್ನ ದೇವ್ರ ಮನೆ, ಸಣ್ಣದಾಗಿರುವಂತಹ ಸಿಂಪಲ್ ಆಗಿರುವಂತಹ ದೇವ್ರ ಮನೆ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನಗೆ ತಿಳಿದಿರುವಷ್ಟು ಮಾಹಿತಿ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಏನಾದರೂ ನಿಮಗೆ ತಿಳಿದಿದೆ, ಎಲ್ಲನೂ ಎಲ್ಲರಿಗೂ ತಿಳಿದಿರಲ್ಲ ಅಲ್ವಾ, ನನಗೂ ಸುಮಾರಷ್ಟು ವಿಚಾರಗಳು ತಿಳಿದಿಲ್ಲ. ಮತ್ತು ಈ ರೀತಿ ದೇವ್ರ ಬಗ್ಗೆ ತಿಳ್ಕೊಳಕ್ಕೆ ನನಗೆ ತುಂಬಾ ಆಸೆ. ನಿಮಗೇನಾದರೂ ಎಕ್ಸ್ಟ್ರಾ ಗೊತ್ತಿದ್ದರೆ ನನಗೆ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ, ನನಗೂ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ವಿಡಿಯೋಯಿಂದ ಸುಮಾರು ಜನಕ್ಕೆ ಗೊತ್ತಿಲ್ಲದೆ ಇರುವಂತಹ ಹೆಣ್ಮಕ್ಳಿಗೆ ಯೂಸ್ ಆದರೆ
ನನಗೆ ತುಂಬಾ ಖುಷಿಯಾಗುತ್ತೆ. ಮತ್ತು ಇನ್ನೂ ನಾಣ್ಯಗಳು ಸ್ನೇಹಿತರೆ, ನಾಣ್ಯಗಳನ್ನ ಕೂಡ ನೀವು ಒಂದು ಬಾಕ್ಸಲ್ಲಿ ಹಾಕಿ ಶೇಖರಣೆ ಮಾಡಿ ಇಟ್ಕೊಬೋದು. ನಾನು ಕೂಡ ಇಟ್ಟಿದ್ದೀನಿ ಒಂದು ಬಾಕ್ಸಲ್ಲಿ ಕಾಯಿನ್ಸ್ ಎಲ್ಲ ಹಾಕಿ. ಅದನ್ನು ಏನಕ್ಕೆ, ಏನಾದರೂ ನಿಮ್ಮ ಮನೆಯಲ್ಲಿ ಚೇಂಜ್ ಉಳಿಯುತ್ತಲ್ಲ, ನೀವು ಅಂಗಡಿಗೆ ಹೋದಾಗ ಅಲ್ಲಿ ಚೇಂಜ್ಗಳನ್ನ ಕೊಡ್ತಾರಲ್ಲ, ಆ ಚೇಂಜ್ಗಳನ್ನ ತಂದು ನೀವು ಒಂದು ಡಬ್ಬದಲ್ಲಿ ಬಾಕ್ಸಲ್ಲಿ ಹಾಕಿ ದೇವ್ರ ಮನೆಯಲ್ಲಿ ಇಟ್ಕೊಬೇಕು. ನಾನು ಇಟ್ಟಿದ್ದೀನಿ, ನಾನು ಇವಾಗ ತಾನೇ ತೆಗೆದು ಕ್ಲೀನ್ ಮಾಡಿದ್ನಲ್ಲ, ಅದಿವತ್ತು ವಾರದ ಪೂಜೆ ಮಾಡುವಾಗ ನಾನು ಅಡುಗೆ ಮನೇಲಿ ಇಟ್ಬಿಟ್ಟಿದ್ದೀನಿ. ಬೇಕು ಅಂದರೆ ತೋರಿಸ್ತೀನಿ ಒಂದು ನಿಮಿಷ. ನೋಡಿ ಫ್ರೆಂಡ್ಸ್, ಈ ರೀತಿ ಒಂದು ಸ್ಟೀಲ್ ಡಬ್ಬದಲ್ಲಿ ನಿಮಗೆ ಉಳಿದಿರುವಂತಹ ಚೇಂಜ್ ಚಿಲ್ಲರೆ ಕಾಸನ್ನ ಎಲ್ಲ ತುಂಬಿಸಿ ಇಡಿ. ಇದನ್ನು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ನಾವು ಮನೆ ದೇವಸ್ಥಾನಕ್ಕೆಲ್ಲ ಹೋಗ್ತೀವಲ್ಲ, ಮನೆ ದೇವ್ರಿಗೆ ಅಂತಲೇ ಈ ರೀತಿ ಇಟ್ಬಿಡಬೇಕು. ನೀವು ಹೋಗುವಾಗ ಇದನ್ನು ಚೇಂಜ್ನ ನೀವು ನೋಟ್ ಮಾಡಿಸ್ಕೊಂಡು ಇದರಲ್ಲಿ ಎಷ್ಟಿರುತ್ತಷ್ಟು ನೀವು ದೇವ್ರಿಗೆ ಅಂತಲೇ ಇಟ್ಬಿಡ್ಬೇಕಿದ್ದು ಮನೆ ದೇವ್ರಿಗೆ ಅಂತ. ಆ ಥರ ಅಥವಾ ನೀವು ಯಾವ ದೇವ್ರಿಗೆ ಬೇಕಿದ್ದರೂ ಈ ಥರ ಜೋಡಿಸ್ಕೋಬೋದು, ದುಡ್ಡು ಬಾಕ್ಸೆಲ್ಲ ಹಾಕಿಟ್ಟು. ತುಂಬಾ ಸೇರುತ್ತೆ ಈ ರೀತಿ ಚೇಂಜಸ್ನ ಹಾಕೋದ್ರಿಂದ, ಅದರಲ್ಲಿ ನಾವು ಕೈ ತುಂಬ ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡಿಸ್ಬೋದು. ಈ ರೀತಿ ಫಾಲೋ ಮಾಡ್ಕೊಂಡು ಹೋಗಿ, ಮನೆ ದೇವ್ರಿಗೆ ಹೋದಾಗ ಯಾವುದೇ ರೀತಿಯಾದಂತಹ ನಿಮ್ಮ ಸ್ವಂತ ದುಡ್ಡಲ್ಲಿ ಮಾಡೋ ಹಂಗಿರಲ್ಲ, ಈ ರೀತಿ ಕೂಡಿಸಿರುವಂತಹ ದುಡ್ಡಲ್ಲಿ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಇಲ್ಲಿ ದೇವ್ರ ಮನೇಲಿ ಇಟ್ಟಿರ್ತೀವಲ್ಲ, ದೈವಾನುಗ್ರಹ ಕೂಡ ಇರುತ್ತೆ. ಈ ರೀತಿ ನೀವು ಕೂಡಿಸ್ಕೊಂಡೋದ್ರೆ ತುಂಬ ಖುಷಿನೂ ಆಗುತ್ತೆ, ತುಂಬ ಅಂದರೆ ನಮ್ಮ ಶಕ್ತಿ ಮೀರಿ ನಾವು ದೇವ್ರಿಗೆ ಪೂಜೆ ಮಾಡಿಸ್ಬೋದು, ಅಷ್ಟು ಕಾಸು ನಮಗೆ ಸೇರಿರುತ್ತೆ. ಇನ್ನು ವರ್ಷಕ್ಕೊಂದ್ಸತಿ ಒಂದ್ಸತಿ ಆದರೂ ಮನೆ ದೇವ್ರಿಗೆ ಹೋಗಿ ಬರಬೇಕು ಅಂತ ಹೇಳ್ತಾರೆ. ಇದನ್ನು ದೇವ್ರ ಮನೇಲೇ ಇಟ್ಕೊಳ್ಳಿ ಆ ಬಾಕ್ಸ್ನ. ಇನ್ನು ಪ್ರತಿಯೊಬ್ಬರು ಮನೆಯಲ್ಲೂ ಮನೆ ದೇವ್ರ ಫೋಟೋ ಇರಲೇಬೇಕು ಅಂತ ಹೇಳ್ತಾರೆ. ನಾವು ಯಾವುದೇ ರೀತಿ ಪೂಜೆ ಮಾಡುವಾಗೂ ನಮ್ಮ ಮನೆ ದೇವ್ರನ್ನ ಮೊದಲು ನೆನೆಸ್ಕೊಂಡು ನಂತರನೇ ನಾವು ಮನೆಯಲ್ಲಿ ದೇವ್ರ ಮನೆಯಲ್ಲಿ ಪೂಜೆ ಮಾಡಬೇಕು. ಇನ್ನು ಲಕ್ಷ್ಮೀ ಪೂಜೆ ಮಾಡುವಾಗೂ ಅಷ್ಟೇ, ಲಕ್ಷ್ಮೀ ಅಮ್ಮನಿಗೆ ನೀವು ಪೂಜೆ ಮಾಡುವಾಗ ಅದಕ್ಕೂ ಮುಂಚೆ ನೀವು ಶ್ರೀಮನ್ನಾರಾಯಣ ಸ್ವಾಮಿನ ನೆನೆಸ್ಕೊಂಡು ನಂತರ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಅದ್ರ ಬಗ್ಗೆನೂ ನಾನು ವಿಡಿಯೋ ಮಾಡಿದ್ದೀನಿ. ಇನ್ನು ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ, ಈಗಲೇ ಹೋಗಿ ಆ ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಸುಮಾರು ಜನಕ್ಕೆ ಇದು ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ನಾನು ಈ ವಿಡಿಯೋ ಮಾಡಿದ್ದೀನಿ. ನನ್ನ ಸಿಂಪಲ್ ಆಗಿರುವಂತಹ, ಪುಟ್ಟದಾಗಿರುವಂತಹ, ಬಟ್ ಶಕ್ತಿ ಇರುವಂತಹ ಅಂತಲೇ ಹೇಳ್ತೀನಿ. ಪ್ರತಿನಿತ್ಯ ನಾನು ಪೂಜಾ ಕಾರ್ಯಗಳನ್ನು ಮಾಡೋದ್ರಿಂದ ದೈವಾನುಗ್ರಹ ಖಂಡಿತ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಸ್ನೇಹಿತರೆ. ಬಾಯ್ ಸ್ನೇಹಿತರೆ. ಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಟೇಕ್ ಕೇರ್ ಸ್ನೇಹಿತರೆ, ಬಾಯ್.